ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕ ರೇಣುಕಾಚಾರ್ಯ ಪಟ್ಟು ಹಿಡಿದಿದ್ದಾರೆ. ಬಿಜೆಪಿ ಸರ್ಕಾರ ಬಂದಾಗಲೆಲ್ಲ ಅವರೇ ಸಚಿವರಾಗಬೇಕಾ ಅಂತ ಪ್ರಶ್ನಿಸಿದ್ದಾರೆ ರೇಣುಕಾಚಾರ್ಯ. ನಮಗೆ ಸಚಿವರಾಗುವ ಯೋಗ್ಯತೆ ಇಲ್ವಾ ಅಂತಿದ್ದಾರೆ. ಮೈತ್ರಿ ಸರ್ಕಾರ ಪತನಕ್ಕೆ ನಾನು ಯತ್ನಾಳ್ ಎಷ್ಟು ಪ್ರಯತ್ನಿಸುತ್ತೀನಿ, ಕೆಲ ಸಚಿವರಂತೂ ಶಾಸಕರ ಫೋನ್ ಕೂಡ ರಿಸೀವ್ ಮಾಡಲ್ಲ. ಶಾಸಕರು ಪತ್ರ ಕೊಟ್ಟರೆ ಸಚಿವರು ಉತ್ತರ ಕೊಡಬೇಕು, ಆದರೆ ಸಚಿವರ ಆಪ್ತ ಸಹಾಯಕರು ಶರ ಬರೀತಾರೆ ಅಂತ ಸಚಿವರುಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರೇಣುಕಾಚಾರ್ಯ. ಇದರಿಂದ ನಮಗೆ ಬೇಸರ, ಅವಮಾನ ಆಗುತ್ತೆ, ಇಂಥ ಸಚಿವರು ಬೇಕಾ ಅಂತ ಶಾಸಕ ರೇಣುಕಾಚಾರ್ಯ ಆಕ್ರೋಶ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ರೇಣುಕಾಚಾರ್ಯ ಅವರು ಸಚಿವ ಸಂಪುಟ ವಿಸ್ತರಣೆ ಮಾರ್ಚ್ನಲ್ಲೇ ಅಂದರೆ ತಕ್ಷಣವೇ ಆಗಬೇಕು ಅಂದ್ಕೊಂಡು ಆಗ್ರಹನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ವತಃ ಶಾಸಕ ರೇಣುಕಾಚಾರ್ಯ ಅವರಿದ್ದಾರೆ. ಸರ್, ಸಂಪುಟ ವಿಸ್ತರಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ 6 ತಿಂಗಳಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ಬದ್ಧ ಅಂತ ಅನೇಕ ಬಾರಿ ಹೇಳಿದ್ದೀವಿ. ನಾವು ಹೇಳಿದ್ದೀವಿ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಗಿಂತ ದೇಶ ಮುಖ್ಯ. ನಮಗೆ ಸಂಘ ಪರಿವಾರ, ನಮ್ಮ ಪಕ್ಷ, ಸಂಸ್ಕಾರ ಸಂಸ್ಕೃತಿ ಕಲಿಸ್ಬಿಡಿದೆ. ಅದನ್ನು ಮೀರಿ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. 4 ಗೋಡೆಗಳ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಳೆದ ವಾರ ನಾನು ಭೇಟಿ ಮಾಡಿ ಈಗಿರ್ತಕ್ಕಂಥ 4 ಸ್ಥಾನಗಳ ಜೊತೆಗೆ ಹಿರಿಯರನ್ನು ಪಕ್ಷದ ಸಂಘಟನೆ ಜೋಡಿಸಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಬಸವರಾಜ ಬೊಮ್ಮಾಯಿಯವರನ್ನು ಭೇಟಿ ಮಾಡಿ ಮಾತಾಡಿದ್ದೀನಿ. ಯಡಿಯೂರಪ್ಪನಿಗೂ ನನಗೆ ಅವಕಾಶ ಕೊಡಬೇಕಂತೇಳಿ ವಿನಂತಿ ಮಾಡಿದ್ದೀನಿ. ರೇಣುಕಾಚಾರ್ಯ ಅವರು ಪ್ರಬಲ ಆಕಾಂಕ್ಷೆ ಸಚಿವ ಸ್ಥಾನಕ್ಕೆ? ನಾನು ಇದುವರೆಗೂ ಪ್ರಬಲ ಆಕಾಂಕ್ಷೆ ಅಂತ ಎಲ್ಲಿ ಹೇಳಿಲ್ಲ ಮಾಧ್ಯಮಗಳ ಮುಂದೆ. ಆದರೆ ನಮ್ಮ ನಾಯಕರು ಭೇಟಿ ಮಾಡಿ ಒಂದು ಅವಕಾಶ ಕೊಡಿ. ಹಿಂದೆ ಎಕ್ಸೈಜ್ ಮಿನಿಸ್ಟರ್ ಇದ್ದ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಅಬಕಾರಿ ಇಲಾಖೆ ಕೇವಲ 3ನೇ ಮಾಡಿ ಸೀಮಿತ ಆಗಿತ್ತು. ಅದನ್ನು ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಒಂದು ಕಳ್ಳಬಟ್ಟಿ ನಕಲಿ ಮಧ್ಯೆ ನಿಯಂತ್ರಣ ಮಾಡಿದ್ದೀನಿ. ರಾಜ್ಯ ಸರ್ಕಾರದ ಬೊಕ್ಕಸಿಗೆ ಆದಾಯ ಜಾಸ್ತಿ ತಂದು ಕೊಟ್ಟಿದ್ದೀನಿ. ಉತ್ತಮವಾದ ಆಡಳಿತ ಕೊಟ್ಟರೆ, ಅವಕಾಶ ಮಾಡಿಕೊಟ್ರೆ ಸಂಘಟನೆ ಮತ್ತು ಸರ್ಕಾರ ವರ್ಚಸ್ಸೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೆ. ಯತ್ನಾಳ್ ಅವರು ನೀವು ಭೇಟಿಯಾದ ನಂತರ ಹೈಕಮಾಂಡ್ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದೆ, ಸಭೆಗಳನ್ನು ಮಾಡಬಾರ್ದು, ಬಹಿರಂಗ ಮಾತಾಡಬಾರ್ದು. ಇದುವರೆಗೂ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ನಮಗೆ ಯಾವುದೇ ಸೂಚನೆ ಕೊಟ್ಟಿಲ್ಲ. ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಪಕ್ಷದ ನಾಯಕತ್ವದ ಬಂಡಾಯ ಎದ್ದಿಲ್ಲ, ಮಾತಾಡಿಲ್ಲ. ನಮ್ಮ ಕೊಠಡಿ, ವಿಕಾಸದ ಕೊಠಡಿಯಲ್ಲಿ, ಕಚೇರಿಯಲ್ಲಿ ನಾವು 2 ಜನ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ಡಿ ಕೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಬರಬೇಕು, ಸಂಘಟನೆ ಸರ್ಕಾರ ವರ್ಚಸ್ಸು ಜಾಸ್ತಿ ಆಗಬೇಕು. ಮತ್ತು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕೆಲವು ಮಾಧ್ಯಮ ಹೇಳಿದರು ಕಾಂಗ್ರೆಸ್ಸಿನ ವೇಗ ತಡೆಯೋಕ್ಕೆ, ಕಾಂಗ್ರೆಸ್ಸಿನ ವೇಗ ಅಲ್ಲ ಸ್ವಾಮಿ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಜನಾದೇಶ ಇದೆ. ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಕಾರ್ಯಕರ್ತರ ಪಡೆ ಇದೆ, ಪಕ್ಷ ಸದೃಢವಾಗಿದೆ. ನಾವು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಬ್ರಹ್ಮಲೋಕದಲ್ಲಿದ್ದರೆ ಅಧಿಕಾರಕ್ಕೆ 3 ಇಂಚು ಅಂತೇಳಿ ಅಗಲಿಗನಸು ಕಾಣ್ತಿದ್ದಾರೆ. ಪಾದಯಾತ್ರೆ ಮಾಡೋದ್ರ ಮುಖಾಂತರ ರಾಜಕಾರಣ ಮಾಡಿಕೊಡಿದ್ರೆ ಇಂಥವರ ಭ್ರಮಲೋಕ ಏನಿದಿಲ್ಲ ಅದನ್ನು ಕಟ್ಟಿ ಹಾಕಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳಿದ್ದೀನಿ, ಕಾಂಗ್ರೆಸ್ ಬೇಗ ಅಂತ ಹೇಳಿಲ್ಲ. ಈಗ ನೆಕ್ಸ್ಟ್ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ನಂತರ ಕ್ಯಾಬಿನೆಟ್ ಪುನರ್ರಚನೆ ವಿಸ್ತರಣೆ ಈ ಬಗ್ಗೆ ಚರ್ಚೆ, ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಇದಕ್ಕೇನು ಹೇಳ್ತಾರೆ? ನೋಡಿ, ನಾವು ಒತ್ತಾಯ ಮಾಡಲ್ಲ, ಡಿಮ್ಯಾಂಡ್ ಅಲ್ಲ, ನಾವು ವಿನಂತಿ ಮಾಡ್ತೀವಿ. ಆದಷ್ಟು ಇನ್ನು ಚುನಾವಣೆ ಕರ್ನಾಟಕದಲ್ಲಿ ಇನ್ನು ಕೇವಲ 15 ತಿಂಗಳು ಮಾತ್ರ ಅವಕಾಶ ಇದೆ. ಈಗ ಪಂಚರಾಜ್ಯ ಚುನಾವಣೆ ಅಂತ ಹೇಳ್ತೀವಿ, ಅವರಲ್ಲ ನಮ್ಮ ನಾಯಕರು. ನಾಳೆ BBMP ಬರುತ್ತೆ, ZPTP ಬರುತ್ತೆ, ಇದೇ ರೀತಿ ಎಲ್ಲವೂ ಬರ್ತಾ ಹೋಗ್ತವೆ, ವಿಳಂಬ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಪಂಚರಾಜ್ಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರೀಯ ನಾಯಕರು ಭಾಳ ಒತ್ತಡದಾಗಿದ್ದಾರೆ. ಇದ್ರ ಮಧ್ಯೆ ಕರ್ನಾಟಕದ ಏನು ಮುಂದೆ ಸರ್ಕಾರ ಅಧಿಕಾರಕ್ಕೂ ಆ ನಿಟ್ಟಿನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಂತ ನಾವು ಹೇಳಿ ವಿನಂತಿ ಮಾಡಿದ್ವಿ. ಇದು ರೇಣುಕಾಚಾರ್ಯ ಅವರ ಮಾತು.